ಇನ್ನು ರಾಜ್ಯದಲ್ಲಿ ಧರ್ಮದ ವಿಚಾರವಾಗಿ ದಿನೇ ದಿನೇ ಒಂದೊಂದು ವಿಚಾರವಾಗಿ ಪ್ರಕರಣಗಳು ತಿರುಗಿನ ಪಡ್ಕೊಳ್ತಾ ಇರುವಂತದ್ದು, ಒಂದೊಂದು ಕಡೆ ಒಂದೊಂದು ವಿಚಾರವಾಗಿ ಎಲ್ಲ ಕಡೆ ಗುಲ್ಲುಬಿಸ್ತಾ ಇರುವಂತದ್ದು, ಎಲ್ಲ ಒಂದ್ ಕಡೆ ರಾಜ್ಯದ ಜನರಲ್ಲಿ ಈ ಒಂದು ವಿಚಾರಗಳು ಮನಸ್ಸಿಗೆ ಒಂಥರ ಬೇಸರದ ಸಂಗತಿ ತಂದಿರುವಂತ ನಿಜ. ಆದ್ರೆ ಇಲ್ಲೊಂದು ಕಡೆ ಸಾಮರಸ್ಯವನ್ನ ಬರೆದಿದ್ದಾರೆ, ಯಾರೆಲ್ಲ ಸೇರ್ಕೊಂಡ್ರು ಈ ಒಂದು ಜಾಗದಲ್ಲಿ, ಈ ಧರ್ಮದ ಮಧ್ಯೆ ಇವತ್ತು ಒಂದಷ್ಟು ತಿಕ್ಕಾಟಗಳನ್ನು ತಂದಿಟ್ಟಿರುವಂತವರು ಇದನ್ನ ನೋಡಿ ಎಲ್ಲ ಒಂದ್ ಕಡೆ ಬದಲಾಗಬೇಕು ಅನ್ನೋ ಮನಸ್ಥಿತಿಗೆ ಬರಲೇಬೇಕಾಗುತ್ತೆ. ಯಾಕೆಂದ್ರೆ ಎಲ್ಲವೂ ಕೂಡ ಇಲ್ಲಿ ಸಾಧ್ಯ, ಜೊತೆಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಬಾಳುವಂತಹ ದೇಶ ಇದು. ಸೊ ಹಾಗಾಗಿ ನಾವು ಯಾವುದೇ ರೀತಿಯಾದಂತಹ ಧರ್ಮದ ಮಧ್ಯೆ ಒಂದಷ್ಟು ಈ ಕಿಚ್ಚನ್ನ ಹಚ್ಚಿಬಿಟ್ಟು ಯಾರೋ ಕೆಲವರು ಮಾಡೋದ್ರಿಂದ ಇಡೀ ಸಮುದಾಯಕ್ಕೆ, ಇಡೀ ಜನಾಂಗಕ್ಕೆ ನಾವು ಆ ಒಂದು ತೊಂದರೆನ ಕಿರಿಕಿರಿನ ಉಂಟು ಮಾಡಬಾರ್ದು. ಆದ್ರೆ ಇಲ್ಲಿ ಈ ಒಂದು ಜಾಗದಲ್ಲಿ ಇವೆಲ್ಲವನ್ನು ಕೂಡ ಅಳಿಸಾಕುವ ಒಂದು ರೀತಿಯಲ್ಲಿ ಸಾಮರಸ್ಯನ ಬರೆದಿದ್ದಾರೆ. ಏನಾಗಿದೆ, ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಬನ್ನಿ. ಪೂಜೆಯಲ್ಲಿ ಭಾಗಿಯಾಗಿ ಎಲ್ಲರೂ ಕೂಡ ನಾವು ಒಂದೇ ಅನ್ನೋ ಒಂದು ಸಂದೇಶವನ್ನ ಸಾರಿರುವಂತದ್ದು ಗಮನಿಸಬಹುದು. ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ರಥೋತ್ಸವ ಕಾರ್ಯಕ್ರಮದ ವೇಳೆ ಕೂಡ ತಹಸೀಲ್ದಾರ್ ಪೂಜೆ ಸಲ್ಲಿಸಿದಂತಹ ದೃಶ್ಯ ಕೂಡ ವೈರಲ್ ಆಗಿತ್ತು. ಇದನ್ನ ಗಮನಿಸೋದಾದ್ರೆ ನಾವು ಧರ್ಮ ಯುದ್ಧವನ್ನ ಬಿಟ್ಟು, ಈ ಒಂದು ನಮ್ಮ ನಮ್ಮಲ್ಲೇ ಒಂದು ಮನಸ್ತಾಪಗಳನ್ನ ಬಿಟ್ಟು ಎಲ್ಲರೂ ಒಟ್ಟಾಗಿ ಬದುಕೋಣ, ನಾವೆಲ್ಲರೂ ಒಂದೇ ಅಣ್ಣ ತಮ್ಮಂದಿರ್ತಾರ, ನಾವು ಒಂದು ಒಟ್ಟಾಗಿ ಬದುಕೋಣ ಅನ್ನೋ ಒಂದು ಸಂದೇಶವನ್ನ ಈ ಮುಖಾಂತರ ಅವರು ಸಾರಿರುವಂತದ್ದು. ಹಾಗಾದ್ರೆ ಏನೆಲ್ಲ ಆಯ್ತು, ಪೂಜೆ ಸಲ್ಲಿಸಿದ್ರು, ಅಲ್ಲಿನ ಭಕ್ತಾದಿಗಳು ಬಂದಂತಹವ್ರಿಗೂ ಕೂಡ ಅವ್ರು ಊಟ ಬಡಿಸಿದ್ದಾರೆ, ಏನೆಲ್ಲ ಆಯ್ತು ಅವೆಲ್ಲವನ್ನೂ ಕೂಡ ನೋಡ್ಕೊಂಬರೋಣ ಇವಾಗ. ನೋಡೀಗ ಹಿಂದೂಗಳು ಹೇಗೆ ಯಾವ ರೀತಿಯಾಗಿ ಆ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಸಲ್ಲಿಸ್ತಾರೆ, ಹಣ್ಣು ಹಂಪಲನ್ನ ಕೊಟ್ಟು ಪೂಜೆ ಸಲ್ಲಿಸ್ತಾರೆ, ಅದೇ ರೀತಿಯಾಗಿ ಅವರು ಕೂಡ ಪೂಜೆಯನ್ನು ಸಲ್ಲಿಸ್ತಾ ಇರುವಂತದ್ದು, ಯಾವುದೇ ಭೇದ ಭಾವವನ್ನ ಅಲ್ಲಿ ತೋರ್ತಾ ಇಲ್ಲ, ನಾವೆಲ್ಲರೂ ಕೂಡ ಒಟ್ಟಾಗಿರೋಣ ಒಂದು ಸಂದೇಶವನ್ನ ಸಾರ್ತಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಭಕ್ತಾದಿಗಳು ಕೂಡ ಮರೆತಿದ್ದಾರೆ, ಜೊತೆಗೆ ಜಾತ್ರಾ ಮಹೋತ್ಸವದ ರಥೋತ್ಸವ ಏನಿತ್ತು ಇವೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಅವರು ಭಾಗಿಯಾಗಿ ನಾವೆಲ್ಲರೂ ಕೂಡ ಒಂದೇನೋ ಒಂದು ನಾವೆಲ್ಲರೂ ಕೂಡ ಸಾಮರಸ್ಯದಿಂದ ಬದುಕಬೇಕು ಅಂತ ಹೇಳಿರುವಂಥದ್ದು. ಜೊತೆಗೆ ಅವರೇ ಸ್ವತಃ ಅಲ್ಲಿ ಊಟ ಮಾಡಿದಂತಹ ಯಾರು ಭಕ್ತಾದಿಗಳೆಲ್ಲ ಇದ್ರು ಅವರಿಗೆ ಇವರು ಕೂಡ ಹೋಗಿ ಆ ಊಟವನ್ನು ಬಡಿಸಿದ್ದಾರೆ. ಗಮನಿಸಬಹುದು ಸಿದ್ದರಬೆಟ್ಟ ಕ್ಷೇತ್ರ ಅತ್ಯಂತ ಸುಪ್ರಸಿದ್ಧವಾದಂತಹ ಕ್ಷೇತ್ರ, ಸಸ್ಯ ಸಂಜೀವಿನಿ ಇರುವಂತಹ ಕ್ಷೇತ್ರ ಅಂತ ಎಲ್ಲರೂ ಕೂಡ ಗೊತ್ತಿರುತ್ತೆ. ಈ ಒಂದು ಜಾಗದಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ, ಗಮನಿಸಬಹುದು ನಾವುಗಳು ಅಂದ್ರೆ ಹಿಂದೂಗಳು ಯಾವ ರೀತಿಯಾಗಿ ಪೂಜೆ ಸಲ್ಲಿಸ್ತಾರೆ ಅದೇ ರೀತಿಯಾಗಿ ಕೂಡ ಅವರು ಪೂಜೆನ ಮಾಡ್ತಾ ಇರುವಂಥದ್ದು.
ಎಲ್ಲ ಒಂದ್ ಕಡೆ ಈ ರೀತಿ ಬದಲಾವಣೆಗಳು ಸಾಧ್ಯ ಆದಾಗ ಮಾತ್ರ ಸಮಾಜ ಸರಿಯಾಗಿರುತ್ತೆ. ಗಮನಿಸಬಹುದು, ಅವರೇ ಕೈಯಾರ ಊಟ ಪಡಿಸ್ತಾ ಇದಾರೆ ಅಲ್ಲಿರುವಂತಹ ಅವ್ರಿಗೆಲ್ಲರೂ ಕೂಡ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಏನಂತಂದ್ರೆ, ಬೇಡ ನಮ್ಗೆ ಇದೆಲ್ಲ ಬೇಡ, ಈ ಒಂದು ಗೊಂದಲಗಳೇ ಬೇಡ, ನಮ್ಗೆ ಮುಂಚೆ ಎಲ್ಲ ಹೇಗಿದ್ವಿ ಹಾಗೆ ಇರೋಣ, ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ ನಾವು ಬಾಳೋಣ, ಒಂದು ಸಾಮರಸ್ಯಕ್ಕೆ ಇವರು ಅಂತ ಹೇಳುವಂತದ್ದು, ಇವೆಲ್ಲವೂ ಕೂಡ ಬದಲಾವಣೆ ಆದಾಗ ಎಲ್ಲ ಒಂದ್ ಕಡೆ ಸಮಾಜನು ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಇರುತ್ತೆ. ಯಾರೋ ಕಿಡಿಗೇಡಿಗಳು ಮಾಡೋ ಒಂದಷ್ಟು ಕೃತ್ಯಗಳಿಗೆ ಇಡೀ ರಾಜ್ಯ ಇಡೀ ದೇಶದಲ್ಲಿ ಒಂದಷ್ಟು ಗೊಂದಲದ ವಾತಾವರಣಗಳು, ಜೊತೆಗೆ ಎಲ್ಲ ಒಂದ್ ಕಡೆ ನಂಬಿಕೆಗಳೇ ಇರೋದಿಲ್ಲ, ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋದೇ ಇರೋದಿಲ್ಲ. ಆ ರೀತಿಯಾಗಿ ಹೋಗುತ್ತೆ. ಯಾಕೆಂದ್ರೆ ಗಮನಿಸಬಹುದು, ಒಬ್ಬ ಆಟೋ ಡ್ರೈವರ್ ಆಗಿರ್ಬೋದು ಅಥವಾ ಬೇರೆ ಏನೇನೋ ಕೆಲಸಗಳು ಮಾಡ್ಕೊಂಡು ಬದುಕೋರ್ ಆಗಿರ್ಬೋದು, ಮಾರ್ಕೆಟ್ ನಲ್ಲಿ ಕೆಲಸ ಮಾಡೋರ್ ಆಗಿರ್ಬೋದು, ಅಲ್ಲೆಲ್ಲವೂ ಕೂಡ ಎಲ್ಲಾ ಒಂದು ಧರ್ಮದವರು ಕೂಡ ಕೆಲಸ ಮಾಡ್ತಿರ್ತಾರೆ. ನಾಳೆ ದಿನ ಎಲ್ಲ ಒಂದ್ ಕಡೆ ಅವರ ಮುಖಗಳು ನೋಡ್ಲಿಕ್ಕೂ ಕೂಡ ಅವರಿಗೆ ಅನುಮಾನ ಬರೋ ರೀತಿಯಾಗಿ ಅಥವಾ ಭಯ ಹುಟ್ಟೋ ರೀತಿಯ ಆಗ್ಬಾರ್ದು. ಅವೆಲ್ಲವೂ ಕೂಡ ನೋಡಿ, ಪೂಜೆ ಮಾಡೋ ಮುಖಾಂತರ ಅವರು ಅಲ್ಲಿನ ಜನರಿಗೆಲ್ಲರೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಸ್ಪಷ್ಟವಾಗಿ. ನೋಡಿ, ಬೇಡ ಇದೆಲ್ಲ ಬೇಡ, ನಾವೆಲ್ಲರೂ ಕೂಡ ಅನ್ಯೋನ್ಯವಾಗಿ ಬದುಕೋಣ, ನಾವೆಲ್ಲರೂ ಕೂಡ ಸಾಮರಸ್ಯದಿಂದ ಇರೋಣ, ನಾವೆಲ್ಲರೂ ಕೂಡ ಸಮಾನತೆಯನ್ನ ತೋರೋಣ, ನಮ್ಮಿಂದಲೇ ಬದಲಾವಣೆ ಆಗ್ಲಿ, ನಾವೆಲ್ಲರೂ ಕೂಡ ಬದಲಾವಣೆಗೆ ನಾಂದಿ ಹಾಡೋಣ ಅಂತ ಅವರು ಹೇಳಿರುವಂತದ್ದು. ಗಮನಿಸಬಹುದು, ಇದು ಕ್ಯಾಮನಹಳ್ಳಿ ಆಂಜನೇಯ ಸ್ವಾಮಿಯ ದೇವಾಲಯದು ರಥೋತ್ಸವದ ಕಾರ್ಯಕ್ರಮದ ವೇಳೆ ತಹಶೀಲ್ದಾರ್ ಪೂಜೆ ಸಲ್ಲಿಸಿರುವಂತಹ ವಿಡಿಯೋ ಇದು. ಈ ವಿಡಿಯೋ ಕೂಡ ಸಖತ್ ವೈರಲ್ ಆಗಿತ್ತು. ನಾವೆಲ್ಲರೂ ಕೂಡ ಒಂದೇನೋ ಒಂದು ಭಾವನೆ ಮೂಡ್ಲಿ, ಭಾವನೆ ನಾವಿರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರೇ ಸ್ವತಃ ದೇವಸ್ಥಾನಕ್ಕೆ ತೆರಳಿ ಆ ಒಂದು ಆಂಜನೇಯ ಸ್ವಾಮಿಯ ದೇವರಿಗೆ ಪೂಜೆಯನ್ನು ಸಲ್ಲಿಸಿದ್ರು. ಎಲ್ಲ ಒಂದ್ ಕಡೆ ಗಮನಿಸಬಹುದು ನಾವು, ಈ ರೀತಿಯಾದಂತಹ ಬದಲಾವಣೆಗಳು ಸಮಾಜದಲ್ಲಿ ಆದಾಗ ಸಮಾಜ ನಿಜಕ್ಕೂ ಕೂಡ ಅತ್ಯುತ್ತಮವಾಗಿರುತ್ತೆ. ನಾವೆಲ್ಲರೂ ಕೂಡ ಅದನ್ನ ಪಾಲಿಸಬೇಕು. ಇವತ್ತಿನ ಜನರಿಗೆ ಯಾವ್ದು ಒಳಿತು ಯಾವ್ದು ಕೆಡುಕು ಅನ್ನೋದು ಗೊತ್ತಿರುತ್ತೆ. ಗೊತ್ತಿರೋರು ಈ ರೀತಿಯಾದಂತಹ ನಡೆಗಳಿಂದ, ತಮ್ಮ ನಡೆಗಳಿಂದ ಎಲ್ಲವೊಂದ್ ಕಡೆ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗೇ ಆಗುತ್ತೆ. ಯಾವಾಗ ಎಲ್ಲವೂ ತಿಳಿದು ನಾವು ಮೌನವಾಗಿ ಕುಳಿತುಕೊಳ್ತೀವಿ, ಆ ನಡುವೆ ಈ ತರದ ಒಂದಷ್ಟು ವಿಚಾರಗಳು ತಾರ್ಕಕ್ಕೆ ಇರುವಂತದ್ದು, ಆ ಜೊತೆಗೆ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತಹ ಎಲ್ಲ ಲಕ್ಷಣಗಳು ಕೂಡ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ತಿಳಿದವರು, ತಿಳುವಳಿಕೆ ಇರುವಂತವರು ಈ ರೀತಿಯಂತಹ ಕೆಲಸಗಳನ್ನ ಮಾಡಿದಾಗ ಕೆಲವೊಂದ್ ಕಡೆ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗೇ ಆಗುತ್ತೆ. ಈ ಒಂದು ಬದಲಾವಣೆಗೆ ನೇರ ದೃಶ್ಯಗಳು ನೀವು ತೋರಿಸ್ತಾ ಇರೋದು ಟಿವಿ ನಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಕ್ಯಾಮನಹಳ್ಳಿಯ ಆಂಜನೇಯ ಸ್ವಾಮಿ ದೇವಸ್ಥಾನ ರಥೋತ್ಸವ ಏನ್ ಕಾರ್ಯಕ್ರಮ ಇತ್ತು. ಈ ವೇಳೆ ತಹಶೀಲ್ದಾರ್ ಅಲ್ಲಿ ತೆರಳಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿರುವಂತದ್ದು. ಎಲ್ಲಾ ಕಡೆ ಇದೇ ರೀತಿಯಂತಹ ಅಧಿಕಾರಿ ವರ್ಗದವರು ಆಗಿರ್ಬೋದು, ಎಲ್ಲರೂ ಕೂಡ ಆ ಒಂದು ಸಮಾಜದಲ್ಲಿ ಯಾರೆಲ್ಲ ಒಂದಷ್ಟು ಬುದ್ಧಿವಂತ ಇರ್ತಾರೆ, ಅಧಿಕಾರ ವರ್ಗದವರು ಇರ್ತಾರೆ, ಈ ರೀತಿ ಬದಲಾವಣೆಗೆ ಮುಂದಾದಾಗ, ಈ ರೀತಿ ನಡೆಗಳನ್ನ ತೋರಿಸಿದಾಗ ಎಲ್ಲ ಒಂದ್ ಕಡೆ ಸಮಾಜ ನಿಜಕ್ಕೂ ಕೂಡ ಬದಲಾಗೇ ಆಗುತ್ತೆ. ಯಾರೇ ಕಿಡಿಗೇಡಿಗಳು ಏನೇ ಒಂದಷ್ಟು ಕಿಚ್ಚನ್ನು ಹಚ್ಚಿದ್ರು ಕೂಡ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಎಲ್ಲರಲ್ಲೂ ಕೂಡ ಬರೋದಲ್ಲಿ ಅನುಮಾನವಿಲ್ಲ. ಅದಕ್ಕೆ ಸಾಕ್ಷಿಯಾಗಿ ಇವತ್ತು ನಹಿದಾ ಜುಮ್ ಅವರು ನಿಂತಿರುವಂತದ್ದು ಇವತ್ತಿಲ್ಲಿ. ಅಷ್ಟಿಲ್ಲದೆ ದೊಡ್ಡವರು ಹೇಳ್ತಾರ, ದೇವನೊಬ್ಬ ನಾಮ ಹಲವು ಅಂತ ಒಂದು ಮಾತು ಹೇಳ್ತಾರಲ್ಲ. ಸೊ ಅದಕ್ಕೆಲ್ಲ ಒಂದ್ ಕಡೆ ಇಂತಹ ದೃಶ್ಯಗಳು ಸಾಕ್ಷಿ ಆಗ್ತವೆ. ಜೊತೆಗೆ ಇದು ಬರೀ ತೋರ್ಪಡಿಕೆಗೆ ಆಗೋದಂತದಲ್ಲ, ದಿನನಿತ್ಯವೂ ಕೂಡ ಇದೇ ರೀತಿಯಾಗಿ ಪಾಲಿಸುವಂತಹ ಕಾರ್ಯಗಳಾದಾಗ ಮಾತ್ರ ನಿಜಕ್ಕೂ ಕೂಡ ದೇವನೊಬ್ಬ ನಾಮ ಹಲವು ಅಂತ ಏನೋ ಒಂದು ಆ ಒಂದು ಲೈನ್ ಇದೆ, ಒಂದು ಪದ ಇದೆ, ಅದಕ್ಕೆ ನಿಜವಾದ ಅರ್ಥ ಸಿಗಬೇಕು ಅನ್ನಂಗಿದ್ರೆ ಬರೀ ತೋರ್ಪಡಿಕೆಗಾಗಿ ಅಥವಾ ಯಾವುದೋ ಒಂದು ಕಾರಣಕ್ಕಾಗಿ ಇರುವಂತದ್ದಲ್ಲ ಇದು.
ದಿನನಿತ್ಯವೂ ಕೂಡ ನಮ್ಮ ಕಾಯಕ ಅದಾಗಬೇಕು. ನಾವೆಲ್ಲರೂ ಕೂಡ ಒಂದೇನೋ ಮನೋಭಾವನೆ ಎಲ್ಲದರಲ್ಲೂ ಇದ್ದಾಗ ಮಾತ್ರ ಈ ರೀತಿ ಬದಲಾವಣೆಗಳು ಸಾಧ್ಯ ಆಗುತ್ತೆ. ಎಲ್ಲರೂ ಒಂದೇನೋ ಭಾವನೆ ಬಂದಾಗ ಮಾತ್ರ ದೇವನೊಬ್ಬ ನಾಮ ಹಲವು ಅನ್ನೋ ಒಂದು ಮಾತೇನಿದೆ ಅದಕ್ಕೆ ನಿಜವಾದ ಅರ್ಥ ಸಿಗುವಂಥದ್ದು ಇವೆಲ್ಲರೂ ಕೂಡ ಪಾಲಿಸಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಈ ತರ ಒಂದಷ್ಟು ವಿಚಾರಗಳು ಒಂದು ದೊಡ್ಡ ಮಟ್ಟಕ್ಕೆ ಹೋಗೋಕ್ಕೂ ಮುಂಚೆನೆ ಈ ರೀತಿಯಾಗಿ ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಗೌರವಿಸಿ ಬದುಕೋದ್ರಿಂದ ನಿಜಕ್ಕೂ ಕೂಡ ಸಮಾಜದ ಸ್ವಾಸ್ಥ್ಯ ಏನಿದೆ ಎಲ್ಲವೂ ಕೂಡ ಅತ್ಯುತ್ತಮ ಆಗಿರುತ್ತೆ ಅಂತ ಹೇಳಬಹುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ ಏನಂದ್ರೆ ನೋಡಿ, ಗಮನಿಸಬಹುದು ಎಲ್ಲೊಂದ್ ಕಡೆ ರಾಜ್ಯದಲ್ಲಿ ಪ್ರತಿದಿನ ಒಂದೊಂದು ಧರ್ಮ ವಿಚಾರವಾಗಿ ಒಂದೊಂದು ವಿಚಾರವನ್ನ ತಗೊಂಡ್ಕೊಂಡು ಎಲ್ಲೊಂದ್ ಕಡೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತ ಕೆಲಸಗಳು ಒಂದ್ ಕಡೆ ಆಗ್ತಾ ಇದೆ. ಕೆಲವರು ವಾದ ಸರಿ, ಕೆಲವರು ವಾದ ತಪ್ಪು ಅಂತ ಹೇಳ್ತಾರೆ. ಬಟ್ ಇಲ್ಲಿ ತಹಸೀಲ್ದಾರ್ ಅವರ ನಡೆಯಿಂದ ಎಲ್ಲೊಂದ್ ಕಡೆ ಎಲ್ರು ಕೂಡ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂತ ಹೇಳ್ಬಹುದು. ಏನಿದೆ ಹಾಗಾದ್ರೆ ಹೆಚ್ಚಿನ ಮಾಹಿತಿ? ಹೌದೌದು, ಮೊನ್ನೆ ನಡೆದಿರುವಂತಹ ರಥೋತ್ಸವ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ನಹೇದಾ ಮೇಡಮ್ ಅವರು ಪೂಜೆಗೆ ಬಂದಿರ್ತಾರೆ, ಮತ್ತೆ ರಥೋತ್ಸವ ಚಾಲನೆ ಕೊಡೋದಕ್ಕೆ ಬಂದಿರ್ತಾರೆ. ಚಾಲನೆ ಕೊಡಕ್ ಬಂದಿದ್ದಾಗ ಅದು ಸಿದ್ದೇಶ್ವರ ಸ್ವಾಮಿಯ ಮಂಗಳಾರತಿ ನಡೆಯುತ್ತೆ. ಮಂಗಳಾರತಿ ನಡೆಯುವಾಗ ಇವರೇ ಖುದ್ದಾಗಿ ದೇವರಿಗೆ ಪೂಜೆ ಸಲ್ಲಿಸ್ತಾರೆ. ಪೂಜೆ ಸಲ್ಲಿಸಿ ಅಲ್ಲಿದ್ದ ಭಕ್ತಾದಿಗಳೆಲ್ಲ ನೋಡ್ತಾರೆ ಅದನ್ನ. ಪೂಜೆ ಸಲ್ಲಿಸಿ ಹೆಮ್ಮೆಗೆ ಪಾತ್ರ ಆಗ್ತಾರೆ. ಪೂಜೆ ಸಲ್ಲಿಸಿದ ನಂತರ ಮತ್ತೆ ಅಲ್ಲಿಂದ ಬರೀ ಕಾಲ ನಡ್ಕೊಂಡ್ ಬರ್ತಾರೆ. ದೇವಸ್ಥಾನ ಮುಂದೆ ನಡ್ಕೊಂಡ್ ಬಂದು ದಾಸೋಹ ಕೊಠಡಿ ಇದೆ, ದಾಸೋಹ ಕೊಠಡಿಯಿಂದ ಬಂದ್ಬಿಟ್ಟು ಭಕ್ತರಿಗೆ ತಾವೇ ಖುದ್ದಾಗಿ ಊಟ ಬಡಿಸ್ತಾರೆ. ಊಟ ಬಡಿಸ್ಬಾರ. ಮತ್ತೆ ಇದು ನಿನ್ನೆ ನಡೆದ ಅಂತ ಹೇಳ್ತೇನೆ, ಇದು ಹಿಂದೆ ಕಳೆದ 2 ತಿಂಗಳಿನ ಹಿಂದೆ ಆಂಜನೇಯ ಸ್ವಾಮಿ ರಥೋತ್ಸವ ಕಾರ್ಯಕ್ರಮವಾಗುತ್ತೆ. ಅವಾಗಲೂ ಕೂಡ ಇದೇ ರೀತಿಯಲ್ಲಿ ಪೂಜೆ ಸಲ್ಲಿಸ್ತಾರೆ, ಮತ್ತೆ ಭಕ್ತಾದಿಗಳಿಗೆ ವಿಶೇಷವಾಗಿ ಅವಕಾಶ ಮಾಡ್ಕೊಡ್ತಾರೆ ಪೂಜೆ ಮಾಡ್ಕೊಳೋದಿಕ್ಕೆ. ಈ ಕೊಡಗಿನಲ್ಲಿ ತಹಸೀಲ್ದಾರ್ ನಹೇದರ್ ಅವರ ಕಾರ್ಯ ವೈಖರಿ ಸಾಮಾಜಿಕ ಜಾಲತಾಣ ಸೇರಿದಂತೆ ಭಕ್ತಾದಿಗಳಲ್ಲಿ ವಿಶೇಷವಾದ ಸಂತೋಷವನ್ನು ಉಂಟು ಮಾಡಿದೆ. ಹೇಗೆ ಹೇಗೆ ಇವರು ಮುಂಚೆಯಿಂದನೂ ಕೂಡ ಇದೇ ರೀತಿಯಾಗಿ ನಡ್ಕೊಂಡ್ ಬಂದಿರೋದ ಹೇಗೆ ಅಂತ? ಹೌದು, ಈ ಶಿರಾದಲ್ಲಿ ದಾಖಲೂ ಇದೇ ರೀತಿ ವಾಯ್ಸ್ ಪಡೆದು ಇದೇ ರೀತಿ ಪ್ರಕರಣ ಕೂಡ ಬೆಳಕಿಗೆ ಬಂದಿದ್ದು. ಈ ಕೊಡಗಿನಲ್ಲಿ ಕೂಡ ಜನಸ್ನೇಹಿ ಅಧಿಕಾರಿಯಾಗಿ ತಹಸೀಲ್ದಾರ್ ನಹೇದರ್ ಅವರು ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಇದರಲ್ಲಿ ಇದು ಒಂದು ಕೂಡ
ಎಲ್ಲೋ ಒಂದ್ ಕಡೆ ನೋಡಿ, ದಿನಕ್ಕೆ ಒಂದೊಂದು ವಿಚಾರಗಳಿಗಾಗಿ ತಿರುವನ್ನ ಪಡ್ಕೊಳ್ತಾ ಇದೆ, ಒಂದೊಂದು ವಿಚಾರವಾಗಿ ಎಲ್ಲೋ ಒಂದು ಇವೆಲ್ಲವೂ ಕೂಡ ಎಲ್ಲಿಗೆ ಹೋಗಿ ನಿಲ್ಲುತ್ತಪ್ಪ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಬಟ್ ಈ ರೀತಿಯಾಗಿ ಅಧಿಕಾರಿ ವರ್ಗದಲ್ಲಿ ಇರುವಂತವ್ರು, ತಿಳಿದಂತವ್ರು ಈ ರೀತಿ ನಡೆಗಳನ್ನ ತೋರಿಸಿದಾಗ ಸಮಾಜದಲ್ಲಿ ಖಂಡಿತ ಒಂದು ಬದಲಾವಣೆಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದಲ್ವಾ? ಹೌದು ಹೌದು, ಇದು ತಹಸೀಲ್ದಾರ್ ಮೇಡಮ್ ಅಂತ ಕಾರ್ಯವೈಖರಿ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಅತ್ಯಂತ ಹೆಚ್ಚಿನದಾಗಿ ವೈರಲ್ ಆಗಿದೆ. ವಿಡಿಯೋಗಳು ಊಟ ಬಡಿಸಿದಂತ ವಿಡಿಯೋಗಳಾಗ್ಲಿ, ಪೂಜೆ ಸಲ್ಲಿಸಿರುವಂತ ಮಂಗಳಾರತಿ ಮಾಡ್ತಿರೋ ವಿಡಿಯೋಗಳಾಗ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಿನದಾಗಿ ವೈರಲ್ ಆಗಿದೆ. ವೈರಲ್ ಆಗಿ ಸುಮಾರು ಜನ ಇವರಿಗೆ ಪ್ರಶಂಸೆಗೆ ವ್ಯಕ್ತಪಡಿಸಿದ್ದಾರೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಹೌದು, ಎಲ್ಲೋ ಒಂದ್ ಕಡೆ ಈ ರೀತಿಯಾಗಿದ್ದಂತವ್ರು ಬದಲಾವಣೆಗೆ ತಾವೇ ಮುಂದಾಗ್ಬೇಕಾಗುತ್ತೆ. ಯಾರೇ ಬಂದು ಮಾತಾಡಿದ್ರು ಕೂಡ, ಯಾರೇ ಇದ್ ಮಾಡಿದ್ರು ಕೂಡ, ಖುದ್ದಾಗಿ ತಾವು ಮುಂದೆ ನಿಂತು ಈ ರೀತಿಯಾದಂತಹ ಒಂದಷ್ಟು ನಡೆಗಳನ್ನ ತೋರಿಸಿದಾಗ ಮಾತ್ರ ಬದಲಾವಣೆಗೆ ಸಾಧ್ಯ ಆಗುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.